ನನ್ನ ಹೆಸರು ಕಾಗೆ, ಅದು ನನಗೆ ಮನುಷ್ಯರು ಇಟ್ಟ ಹೆಸರು. ಅಸ್ಥಿಪಂಜರ, ಇದು ಮನುಷ್ಯರಿಗೆ ನಾನು ಇಟ್ಟ ಹೆಸರು. ಯಾತಕ್ಕೆ ಅಂತ ಈ ಕಥೆ ಕೊನೆಯದಲ್ಲಿ ನಿಮಗೆ ಅರ್ಥವಾಗುತ್ತೆ. ನನಗೆ ನಾಲ್ಕು ಮಕ್ಕಳು, ಅದರಲ್ಲಿ ಎರಡು ಪಕ್ಕದ ಮರದಲ್ಲಿರೋ ಕೋಗಿಲೆದು. ಕೋಗಿಲೆಗೆ ಮೊಟ್ಟೆ ಇಡೋದಕ್ಕೆ ಮಾತ್ರ ಗೊತ್ತು, ಅದನ್ನು ಮರಿಗಳಾಗಿ ಮಾಡೋಕೆ ಗೊತ್ತಿಲ್ಲ. ಆದರೆ ನಮಗೆ ಮೊಟ್ಟೆ ಇಡೋಕೆ, ಆ ಮೊಟ್ಟೆಗೆ ಕಾವು ಕೊಡೋದಕ್ಕೆ, ಅದರಿಂದ ಮರಿಗಳನ್ನು ಮಾಡೋದಕ್ಕೆ ಗೊತ್ತು. ಅಷ್ಟೇ ಅಲ್ಲದೆ ಬೇರೆ ತಾಯಿ ಮಕ್ಕಳನ್ನು ನಮ್ಮ ಮಕ್ಕಳಂತೆ ಕಾಪಾಡೋದಕ್ಕೂ ಗೊತ್ತು. ಅದು ಒಂದು ಭಾನುವಾರ, ಜೋರಾಗಿ ಮಳೆ ಬೇರೆ, ಬಂಗಾಳ ಕೊಲ್ಲಿಯಲ್ಲಿ ವಾಯು ಕುಸಿತವಂತೆ. ಯಾರೋ ಮರ ಕೆಳಗೆ ಮಾತಾಡೋದನ್ನು ಕೇಳಿಸಿಕೊಂಡೆ. ಮಕ್ಕಳೇನೋ ಹಸಿವು ಅಂತ ಅಳ್ತಾ ಇವೆ. ನನ್ನ ಗ್ರಹಚಾರಕ್ಕೆ ಇವತ್ತೇ ಕಸದ ತಿಪ್ಪೆನಲ್ಲಿ ಡ್ರೈನೇಜಿನಲ್ಲಿ ಏನೂ ಸಿಕ್ಕದ ಪರಿಸ್ಥಿತಿ. ಒಂದು ಕಡೆ ಮರಿಗಳನ್ನು ನೋಡಿದರೆ ಸಂಕಟವಾಗುತ್ತೆ. ಒಂದು ಪಕ್ಷ ಶರೀರಕ್ಕೆ ಏಟಾದರೆ ಭರಿಸೋ ಶಕ್ತಿ ಮನಸ್ಸಿಗೆ ಇರಬಹುದೇನೋ. ಆದರೆ ನಾವು ಪ್ರೀತಿಸೋ ಜೀವಿಗಳಿಗೆ ಏಟಾದರೆ ಭರಿಸೋ ಶಕ್ತಿ ನಮ್ಮ ಮನಸ್ಸಿಗೆ ಇರೋದಿಲ್ಲಲ್ವಾ? ಅದಕ್ಕೆ ನನ್ನ ಮರಿಗಳಿಗೆ ತಿನ್ನೋದಕ್ಕೆ ಏನಾದರೂ ತರೋಣ ಅಂತ ಹಾರುತ್ತಾ ಹೊರಟೆ. ಆದರೆ ಗಾಳಿಯ ಅಬ್ಬರಕ್ಕೆ ನನ್ನ ರೆಕ್ಕೆಗಳು ಸುಸ್ತಾಗಿ ಬಿಟ್ಟವು. ಹಸಿವಿನಿಂದ ಒದ್ದಾಡುತ್ತಿದ್ದ ಮರಿಗಳ ಪರಿಸ್ಥಿತಿ ಏನು ಅಂತ ತಳಮಳ ಜಾಸ್ತಿ ಆಗತೊಡಗಿತು. ಮಳೆಯ ಹನಿಗಳು ಸೂಜಿನಂತೆ ಮೈಯನ್ನು ಚುಚ್ಚುತ್ತಿವೆ. ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಒಂದು ಮನೆಯ ಮುಂದಿರೋ ಮರದ ಮೇಲೆ ಕೂತುಕೊಂಡೆ. ಅದು ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಆಗಿರಬಹುದು. ನನ್ನ ಅದೃಷ್ಟ ಇರಬೇಕು, ಆ ಮನೆಯವರು ಆವಾಗಷ್ಟೇ ಊಟಕ್ಕೆ ಕೂತಿದ್ರು. ಅವರು ತಿನ್ನೋ ತನಕ ಅಲ್ಲೇ ಇದ್ರೆ ಕನಿಷ್ಠ ಪಕ್ಷ ಅವರು ಬಿಟ್ಟಿರೋ ಒಂದು ನಾಲ್ಕು ತುತ್ತು ಸಿಗದೇ ಇರತ್ತಾ ಅನ್ನೋದು ನನ್ನ ಆಸೆ. ಮೊದಲು ಚಟ್ನಿ, ಆಮೇಲೆ ಪಲ್ಯ, ಅದಾದ ಮೇಲೆ ಸಾರು, ಅದಕ್ಕೆ ತುಪ್ಪ, ಕೊನೆಯದಾಗಿ ಮೊಸರು, ಜೊತೆಗೆ ಉಪ್ಪು ಉಪ್ಪಿನಕಾಯಿ. ಇದು ಅವರ ಮೆನು. ಅವರು ಒಟ್ಟಾರೆ ಐದು ಜನ, ಅದರಲ್ಲಿ ಒಬ್ಬ ಮಾತ್ರ ವೃದ್ಧ, ಸುಮಾರು 70 ವರ್ಷ ಇರಬಹುದು. ಪಾಪ, ಅವನ ತಟ್ಟೆಯಲ್ಲಿ ಮಾತ್ರ ಅನ್ನ ಕಡುಕೆಂಪು ಬಣ್ಣದಲ್ಲಿ ಉಪ್ಪಿನಕಾಯಿ. ಅಮ್ಮ, ಅಜ್ಜನಿಗೆ ಪಲ್ಯ ಹಾಕಬಹುದಲ್ವಾ ಅಂತ ಅಜ್ಜನ ಜೊತೆ ಕೂತಿರೋ ಮೊಮ್ಮಗ ಕೇಳ್ತಾನೆ. ಅವನು ಹಾಗೆ ಕೇಳಿದ ತಕ್ಷಣ ಅವನ ಎದುರು ಕೂತಿರೋ ಅವನ ಅಮ್ಮ, ಏನೋ ಹಾಕೋದು, ಬಾಯಿ ಮುಚ್ಚಿಕೊಂಡು ತಿನ್ನು, ಊಟ ಹಾಕೋದೇ ಜಾಸ್ತಿ, ದೇವರು ಕೆಲವರನ್ನು ತಗೊಂಡು ಹೋಗದೆ ಭೂಮಿಗೆ ಭಾರವಾಗಿ ಯಾಕೆ ಬಿಡ್ತಾನೋ, ಪಲ್ಯ ಬೇಕಂತೆ ಪಲ್ಯ, ಎಲ್ಲಿಂದ ಬರತ್ತೆ ಅಂತ ಕಣ್ಣನ್ನು ದೊಡ್ಡದು ಮಾಡುತ್ತಾ ಕೂಗುತ್ತಾಳೆ. ಅವಳನ್ನು ಹಾಗೆ ನೋಡಿ ಸಂಬಂಧವಿಲ್ಲದ ನನಗೆ ತುಂಬ ಭಯವಾಯಿತು. ಇನ್ನು ಆ ಮಗು ಎಷ್ಟು? ಅಲ್ಲಿ ಅಷ್ಟು ನಡೆಯುತ್ತಿದ್ದರೂ ಆ ಮಗುವಿನ ತಂದೆ ನನಗೇನೂ ಗೊತ್ತಿಲ್ಲ ಅನ್ನೋ ಥರ, ಏನೇ ಇನ್ನೂ ಸ್ವಲ್ಪ ಸಾರು ಹಾಕು ಅಂತ ಹಾಕಿಸಿಕೊಂಡು ತಿನ್ನುತ್ತಿದ್ದಾನೆ. ಅವನು ಥೇಟು ಕೊಚ್ಚೆಯಲ್ಲಿ ಮಲಗೋ ಹಂದಿಗೆ ಮುಂದಿರೋ ಎರಡು ಕಾಲುಗಳನ್ನು ತೆಗೆದು ಕೈಯನ್ನು ಜೋಡಿಸಿದರೆ ಹೇಗಿರತ್ತೋ ಹಾಗೇ ಇದ್ದಾನೆ. ಪಾಪ, ಅಜ್ಜನಿಗೆ ತಟ್ಟೆಯಲ್ಲಿರೋ ಅನ್ನವನ್ನು ಕಲಿಸುವಷ್ಟು ಶಕ್ತಿ ಕೂಡ ಇಲ್ಲ. ಆದರೂ ಸರಿ, ತುಂಬ ಹಸಿವು ಅನಿಸತ್ತೆ. ತುಂಬ ಬೇಗ ಬೇಗ ಅನ್ನವನ್ನು ಕಲಿಸುತ್ತಿದ್ದಾನೆ. ನಡುಗೋ ಕೈಯಲ್ಲೇ ಪೂರ್ತಿ ಕಲಿಸಿ ಒಂದು ತುತ್ತನ್ನು ತೆಗೆದು ಬಾಯಿಗೆ ಹಾಕುತ್ತಾನೆ. ಆ ಖಾರಕ್ಕೆ ಕೂಡಲೇ ನೀರು ಕುಡಿಯುತ್ತಾನೆ. ತುಂಬ ಖಾರ ಅನಿಸತ್ತೆ, ಕಣ್ಣಿಂದ ನೀರು ಬರುತ್ತೆ, ಮುಖ ಕೆಂಪಾಗತ್ತೆ. ಎದುರುಗಿರೋ ತುಪ್ಪದ ಕಡೆ ನೋಡುತ್ತಾನೆ. ಕೇಳೋಕೆ ಧೈರ್ಯವಿಲ್ಲ ಅನಿಸತ್ತೆ, ಹಾಗೆ ಸುಮ್ಮನಾಗುತ್ತಾನೆ. ಪಾಪ ಅಜ್ಜ. ಎಲ್ಲರದ್ದು ಊಟ ಮುಗಿಯಿತು, ಎಲ್ಲರೂ ಎದ್ದು ಹೋದರು. ಆ ಅಜ್ಜ ಕೂಡ ಚಂಬಲಿರೋ ನೀರನ್ನು ಪೂರ್ತಿಯಾಗಿ ಕುಡಿದು ಹೊರಗಡೆ ಬಂದು ಸುತ್ತ ನೋಡುತ್ತಾನೆ. ಆವಾಗ ಅವನು ನನ್ನನ್ನು ನೋಡುತ್ತಾನೆ, ನನ್ನ ಹತ್ತಿರ ಬಂದು ಆ ಅನ್ನವನ್ನು ಹಾಕುತ್ತಾನೆ. ಒಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬಿಬಿಡ್ತು. ಅಜ್ಜ, ನಿನ್ನ ಹಸಿವು ನೀಗದಿದ್ದರೂ ನನ್ನ ಹಸಿವನ್ನು ನೀಗಿಸುತ್ತಿದ್ದೀಯಾ? ನಿನ್ನ ಋಣವನ್ನು ಹೇಗಾದರೂ ತೀರಿಸುತ್ತೀನಿ ಅಂತ ಅಂದುಕೊಂಡು ನಾನು ನಾಲ್ಕು ತುತ್ತು ತಿಂದು ಇನ್ನೊಂದು ನಾಲ್ಕು ತುತ್ತನ್ನು ನನ್ನ ಗಂಟಲಲ್ಲಿಟ್ಟುಕೊಂಡು ನನ್ನ ಗೂಡಿಗೆ ಸೇರಿ ನನ್ನ ಮಕ್ಕಳ ಹಸಿವನ್ನು ನೀಗಿಸಿದೆ. ಸರಿಯಾಗಿ ಒಂದು ತಿಂಗಳಾಗಿದೆ ಅನ್ಸತ್ತೆ. ಎಂದಿನಂತೆ ಬೇಟೆಗಾಗಿ ಕೆರೆಯ ಹತ್ತಿರ ಹಾರಾಡುತ್ತಿದ್ದೆ. ಅದೇ ಸಮಯದಲ್ಲಿ ಕೆರೆಯ ದಂಡೆ ಮೇಲೆ ಯಾರೋ ಪಿಂಡ ಹಾಕುವುದು ಕಾಣಿಸಿತು. ಅಬ್ಬಾ, ಇವತ್ತು ತಿನ್ನೋದಕ್ಕೆ ಬೇಕಾದಷ್ಟು ಸಿಗತ್ತೆ ಅಂತ ಅಲ್ಲಿಗೆ ಹೋದೆ. ಅಲ್ಲಿರೋ ಫೋಟೋ ನೋಡಿ ಆಶ್ಚರ್ಯವಾಯಿತು. ಅದು ನನಗೆ ಹಸಿವಾದಾಗ ನನಗೆ ನನ್ನ ಮಕ್ಕಳಿಗೆ ಊಟ ಕೊಟ್ಟಿರೋ ಮಹನೀಯಂದು. ಒಂದು ಕ್ಷಣ ಮನಸ್ಸು ಭಾರವಾಯಿತು, ಶರೀರ ಒಂಥರ ನಿಶ್ಶಕ್ತವಾಯಿತು. ರಾಯರೇ, ಪಿಂಡ ಹಾಕಿ ಕಾಗೆಗಳನ್ನು ಕರೆಯಿರಿ, ನಿಮ್ಮಪ್ಪ ಕಾಗೆ ರೂಪದಲ್ಲಿ ಬಂದು ಅದನ್ನು ತಿನ್ನುತ್ತಾರೆ ಅಂತ ಪೂಜಾರಿ ಹೇಳಿದರು. ಒಂದು ದೊಡ್ಡ ಪಾತ್ರೆಯನ್ನು ಆ ಪಿಂಡ ಹಾಕಿದ ವ್ಯಕ್ತಿ ತಂದ. ಅದನ್ನು ನೋಡಿ ನನಗೆ ಮೂರ್ಛೆ ಬಂದಂತಾಯಿತು. ಕಪ್ಪುಗಿರು ನನ್ನ ಮುಖ ಬೆಳ್ಚಾಯಿತು. ಯಾಕಂದರೆ ಆ ಪಾತ್ರದಲ್ಲಿ ಪಂಚಭಕ್ಷ ಪರಮಾನ್ನಗಳಿವೆ. ಎಲ್ಲ ಮನುಷ್ಯರೇ, ನೀವೇನು ಮನುಷ್ಯರಯ್ಯ? ಬದುಕಿದ್ದಾಗ ಹೊಟ್ಟೆ ತುಂಬ ಊಟ ಕೊಡದೆ ಸತ್ತ ಮೇಲೆ ಪಂಚಭಕ್ಷ ಪರಮಾನ್ನಗಳನ್ನು ನೀಡುತ್ತಿದ್ದೀರಾ?
ಸಾಯಬೇಕಂತ ಹರಕೆ ಹೊತ್ತು ಸತ್ತ ಮೇಲೆ ಕಾಗೆ ರೂಪದಲ್ಲಿ ಬರಬೇಕಂತ ಪೂಜೆಗಳು ಮಾಡ್ತೀರಾ? ಬದುಕಿದ್ದಾಗ ರಣಹದ್ದಿನ ಹಾಗೆ ಜೀವ ಹಿಂಡಿ ಸತ್ತ ಮೇಲೆ ಪಿಂಡ ತಿನ್ನೋದಕ್ಕೆ ಕಾಗೆಗಳನ್ನು ಕರೆಯುತ್ತಿದ್ದೀರಾ? ಜೀವಂತವಿದ್ದಾಗ ಉಡೋದಕ್ಕೆ ಒಂದು ಕಾಟನ್ ಪಂಚೆಯನ್ನು ಕೊಡದೆ ಸತ್ತ ಮೇಲೆ ಉಡೋದಕ್ಕೆ ರೇಷ್ಮೆ ಪಂಚೆಗಳನ್ನು ನೀಡುತ್ತಿದ್ದೀರಾ? ನೀವೇನು ಮನುಷ್ಯರಯ್ಯ? ಪಾಪ, ಈ ಅಜ್ಜನನ್ನು ಬದುಕಿದ್ದಾಗ ಹೀಯಾಳಿಸಿ ಈಗ ಏನು ಗೊತ್ತಿಲ್ಲದ ಅಮಾಯಕನ ಹಾಗೆ ಫೋಟೋಗೆ ನಮಸ್ಕರಿಸುತ್ತಿದ್ದಾನೆ. ನಿಜಕ್ಕೂ ಇವನನ್ನು ನನ್ನ ಮೂಗಿನಿಂದ ಚುಚ್ಚಿ ಚುಚ್ಚಿ ಸಾಯಿಸಬೇಕು. ಲೋ ಬಡವ, ನಿನ್ನ ಮನೆಯ ಮರದ ಮೇಲೆ ಕಾಗೆ ಕೂತಾಗ ಹೀಯಾಳಿಸಿಕೊಂಡು ಇವಾಗ ಅದೇ ಕಾಗೆಯಲ್ಲಿ ನಿನ್ನ ಅಪ್ಪನನ್ನು ನೋಡುತ್ತಿದ್ದೀಯಾ? ಸ್ವಲ್ಪನೂ ನಾಚಿಕೆಯಾಗುತ್ತಿಲ್ಲವೇ? ಎಂಜಲು ತುತ್ತು ಹಾಕೋದಕ್ಕೂ ಸಂದೇಹ ಪಟ್ಟ ಕಾಗೆ ಪಿಂಡ ತಿನ್ನೋದಕ್ಕೆ ಬೇಕಾಯಿತಾ? ಹೀಗೆ ಮನಸ್ಸಿನಲ್ಲಿ ಅವನಿಗೆ ಶಾಪ ಹಾಕುವಾಗ ನನ್ನ ಸಿಟ್ಟು ತಾರಕಕ್ಕೇರಿತು. ಕೂಡಲೇ ಅಲ್ಲಿಂದ ಹೋಗಿ ಸುತ್ತಮುತ್ತ ಇರೋ ನನ್ನ ಸ್ನೇಹಿತರಿಗೆ ನಡೆದಿದ್ದನ್ನು ಹೇಳಿ ಆ ಪಿಂಡವನ್ನು ಯಾರೊಬ್ಬರೂ ತಿನ್ನಬೇಡಿ ಅಂತ ಹೇಳಿದೆ. ಎಲ್ಲರೂ ಇದಕ್ಕೆ ಒಪ್ಪಿಕೊಂಡರು. ಗಂಟೆಗಳು ಉರುಳಿದವು. ಪಿಂಡವನ್ನು ತಿನ್ನೋದಕ್ಕೆ ಒಂದೇ ಒಂದು ಕಾಗೆ ಕೂಡ ಬಂದಿಲ್ಲ. ಸುತ್ತ ಇರೋ ಜನರಿಗೆ ಅನುಮಾನ ಬರತೊಡಗಿತು. ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡಿಲ್ಲವೇನೋ, ಅದಕ್ಕೆ ಇವಾಗ ತಿನ್ನೋದಕ್ಕೆ ಬರ್ತಾ ಇಲ್ಲ ಅಂತ ಒಬ್ಬ, ಇದ್ದಷ್ಟು ದಿವಸ ಅವರನ್ನು ನೋಯಿಸಿರ್ತಾರೆ ಅದಕ್ಕೆ ಬರ್ತಾ ಇಲ್ಲ ಅಂತ ಇನ್ನೊಬ್ಬ, ನಾನು ದಿನ ನೋಡುತ್ತಿದ್ದೆ ಊಟ ಕೂಡ ಸರಿಯಾಗಿ ಕೊಡುತ್ತಿರಲಿಲ್ಲ ಅದಕ್ಕೆ ಬರುತ್ತಿಲ್ಲ ಅಂತ ಇನ್ನೊಬ್ಬರು ಹೇಳ ಶುರು ಮಾಡಿದರು. ಇದನ್ನು ಕೇಳಿ ಫೋಟೋ ಮುಂದೆ ಕೂತಿರೋ ಆ ಅಜ್ಜನ ಮಗನಿಗೆ ತಲೆ ತೆಗೆದಂತಾಯಿತು. ಹಾಗೆ ಸುಮ್ಮನಾಗಿಬಿಟ್ಟ. ಕನಿಷ್ಠ ತನ್ನ ನೋವನ್ನು ಹೇಳಿಕೊಳ್ಳೋ ಪರಿಸ್ಥಿತಿಯೂ ಇಲ್ಲ. ಮರ್ಯಾದೆ ಹೋದ ಹಾಗೆ, ಇನ್ನೇನನ್ನೋ ಕಳ್ಕೊಂಡ ಹಾಗೆ, ಬದುಕಿದ್ದರೂ ಸತ್ತ ಹಾಗೆ ಅನ್ನಿಸ್ತಿದೆ ಅವನಿಗೆ. ನನ್ನ ಮಕ್ಕಳ ಹಸಿವು ನೀಗಿಸಿದ ಆ ಅಜ್ಜನ ಋಣವನ್ನು ಹೀಗೆ ತೀರಿಸಿಕೊಂಡೆ ನಾನು. ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡಿದ ತೃಪ್ತಿನೊಂದಿಗೆ ಗಾಳಿಯಲ್ಲಿ ಹಾರಿ ಹೋದೆ. ಓ ಮನುಷ್ಯ, ಕೇಳುತ್ತಿದ್ದೀಯಾ? ನಿನಗೆ ಹೇಳೋದು, ಸೆಂಟು ಹಚ್ಚಿದರೆ ಸುವಾಸನೆ ಬರುತ್ತೆ ಅಂತ, ದುಡ್ಡು ಎಲ್ಲದನ್ನು ಕೊಡತ್ತೆ ಅಂತ, ಅದು ಪ್ರೀತಿಸೋ ವ್ಯಕ್ತಿಗಳನ್ನು ಕೂಡ ಕೊಡತ್ತೆ ಅಂತ ಅಂದುಕೊಳ್ಳುವುದು ಮೂರ್ಖತನ. ಎಷ್ಟೇ ಆದರೂ ಪ್ರೀತಿ ಕೊಡುವುದಕ್ಕೆ ನಮ್ಮಲ್ಲಿ ಇಲ್ಲವಾದಾಗ ಪ್ರೀತಿಯನ್ನು ತಗೊಳ್ಳೋದಕ್ಕೆ ನಿಂಗೆಲ್ಲಿದೆ ಹಕ್ಕು? ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನು ಅವನು ಮಾಡಿದ ಕೆಲಸಗಳಿಂದನೋ, ಅವನ ಒಳ್ಳೆತನದಿಂದನೋ ಅಲ್ಲದೆ ಅವನ ದುಡ್ಡಿನಿಂದ ಗುರುತಿಸೋ ಸಮಾಜದಲ್ಲಿ ಬದುಕುತ್ತಿದ್ದೀಯಾ? ಆದಷ್ಟು ಬೇಗ ಅದರಿಂದ ಹೊರನಡಿ. ಕೊನೆಯದಾಗಿ ಒಂದು ಮಾತು, ಕೆಲವೊಂದು ಕಾಗೆಗಳ ಬಣ್ಣ ಕಪ್ಪಾಗಿರಬಹುದು, ಆದರೆ ಮನಸ್ಸು ಮಾತ್ರ ಬಿಳಿ. ಈ ಮಾತು ಕಾಗೆಗಳಿಗಿಂತಲೂ ಮನುಷ್ಯನಿಗೆ ತುಂಬ ಚೆನ್ನಾಗಿ ವರ್ತಿಸುತ್ತೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು.